ಹಗಲು ರಾತ್ರಿಯೆನ್ನದೆ ಸದಾ ಆ ಕೆಲಸ ಈ ಕೆಲಸ ಎನ್ನುತ್ತಾ ಬಿಡುವಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಸಿಬ್ಬಂದಿಗಳಿಗೆ ಕೊನೆಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾಮ್ ಭರ್ಜರಿ ಕೊಡುಗೆ ನೀಡಿದ್ದಾರೆ. ಕೆಲಸದ ಒತ್ತಡದಲ್ಲಿ ಮನೆಯವರೊಂದಿಗೆ ಕಾಲ ಕಳೆಯಲು ಆಗದಂತಹ ಪರಿಸ್ಥಿತಿಯಲ್ಲಿದ್ದ ಅವಳಿ ನಗರದ ಪೊಲೀಸರಿಗೆ ಪೊಲೀಸ್ ಆಯುಕ್ತರು ಸಿಹಿ ಸುದ್ದಿ ನೀಡಿದ್ದಾರೆ. ಹಬ್ಬ ಹರಿದಿನಗಳಲ್ಲಿ ಬೇರೆ ಇಲಾಖೆಯ ಅಧಿಕಾರಿಗಳು ಮನೆಯವರ ಜೊತೆ ಹಾಯಾಗಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ ರವಿವಾರ ವಾರದ ರಜೆ ಕೂಡ. ಆದರೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮಾತ್ರ ಮನೆಯವರೊಂದಿಗೆ ಇರದೆ ಆ ಕೆಲಸ ಈ ಕೆಲಸ ಎನ್ನುತ್ತಾ ಕರ್ತವ್ಯದಲ್ಲಿಯೇ ಕಾಲ ಕಳೆಯುವ ಪರಿಸ್ಥಿತಿಯಲ್ಲಿದ್ದ ನೌಕರರಿಗೆ ಕೊನೆಗೂ ಆಯುಕ್ತರು ವಾರದ ರಜೆ ನೀಡಿದ್ದಾರೆ. ಅವಳಿ ನಗರದ ಪೊಲೀಸರಿಗೆ ವಾರದ ರಜೆ ಇದ್ದೂ ಕೂಡ ಇಲ್ಲದಂತಹ ಪರಿಸ್ಥಿತಿ ನಡುವೆ ಈಗ ಐಪಿಎಸ್ ಲಾಬುರಾಮ್ ಅವರು, ಪೊಲೀಸರು ಕೂಡ ಮನುಷ್ಯರೇ, ಅವರಿಗೂ ಕೂಡ ಕುಟುಂಬ ಅನ್ನೋದು ಇರುತ್ತೆ. ಅವರು ಕೂಡ ಕುಟುಂಬದೊಂದಿಗೆ ಕಾಲವನ್ನು ಕಳೆಯಬೇಕು, ಕುಟುಂಬಕ್ಕೂ ಒಂದು ದಿನ ಮೀಸಲಿಡಲಿ ಎಂಬ ಕಾರಣಕ್ಕೆ ಕಡ್ಡಾಯವಾಗಿ ವಾರದ ರಜೆ ನೀಡುವಂತೆ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆಯುಕ್ತರ ಈ ಒಂದು ಹೊಸ ಆದೇಶದಿಂದ ಅವಳಿ ನಗರದ ಪೊಲೀಸ್ ಸಿಬ್ಬಂದಿಯಲ್ಲಿ ಹೊಸ ಮಂದಹಾಸ ಮೂಡಿದೆ. ಈ ಕುರಿತಂತೆ ಪೊಲೀಸ್ ಸಿಬ್ಬಂದಿಗಳು ಸಾಕಷ್ಟು ಬಾರಿ ವಾರದ ರಜೆ ಕುರಿತಂತೆ ತಮ್ಮ ನೋವನ್ನು ಹೇಳಿಕೊಂಡರೂ ಯಾವ ಪೊಲೀಸ್ ಆಯುಕ್ತರೂ ಸಹ ಸ್ಪಂದಿಸಿರಲಿಲ್ಲ. ಕೊನೆಗೂ ಲಾಬುರಾಮ್ ಅವರು ಹೊಸದಾದ ಆದೇಶವನ್ನು ನೀಡಿ ಅವಳಿ ನಗರದ ಪೊಲೀಸರಿಗೆ ನೆರವಾಗಿದ್ದಾರೆ. ಆಯುಕ್ತರ ಈ ಆದೇಶದಿಂದ ಪೊಲೀಸರು ಫುಲ್ ಖುಷ್ ಆಗಿದ್ದು ಎಲ್ಲ ಪೊಲೀಸ್ ಸಿಬ್ಬಂದಿ ಆಯುಕ್ತರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ.